सद्य मूरु दिन पोलिस कस्टडी स्वामीजी मत मध्यंतर जामीन कोरी अर्जी सलीके अदरलू जामीन अर्जी सलीके वकील स्वामीजी परवाद वकील इन श्री अनारोग्य हिन्दली मध्यंतर जामीन के अर्जी सलीके इन वैद्यर वरदिया आधार से मध्यंतर जामीन को हिंदे को जामीन अर्जी ऐन अदन वजागुसदी स्वामीजी आरोग्य समस्या है ಮತ್ತೊಮ್ಮೆ ಮಧ್ಯಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನೊಂದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಎಸ್ ನವೀನ್ ನಾವು ನೋಡ್ತಾ ಇದ್ವಿ ಮೊನ್ನೆಯಷ್ಟೇ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಸ್ವಾಮೀಜಿಗಳು ಅದನ್ನು ವಜಾಗೊಳಿಸಲಾಗಿತ್ತು ಈಗ ಮತ್ತೊಮ್ಮೆ ಮಧ್ಯಂತರ ಜಾಮೀನನ್ನು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ಈ ಅರ್ಜಿಯ ವಿಚಾರಣೆ ಯಾವಾಗ ನಡೆಯುತ್ತೆ ಸದ್ಯದ ಅಪ್ಡೇಟ್ಸ್ ಏನಿದೆ ಅಂತ ಹೌದು ವಾಸುದೇವ ಪ್ರಮುಖವಾಗಿ ಚಿತ್ರದುರ್ಗದ ಹೌದು ವಾಸುದೇವ ಪ್ರಮುಖವಾಗಿ ಚಿತ್ರದುರ್ಗದ ಮುರುಘಾಮಠದ ಶಿವಮೂರ್ತಿ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆದರೆ ಆನಂತರದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದ ನಂತರದಲ್ಲಿ ಏನು ಜೇಸಿಗೆ ಕೂಡ ಕೊಟ್ಟಿದ್ರು ಆದರೆ ನಿನ್ನೆ ಸಂಜೆ ವೇಳೆಗೆ ಶ್ರೀಗಳನ್ನು ಪೊಲೀಸರು ಅಂದ್ರೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯವನ್ನು ಆದೇಶವನ್ನು ಹೊರಡಿಸಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿನ್ನೆ ಅಂದ್ರೆ ಸಂಜೆಯಿಂದ ಕೂಡ ಪೊಲೀಸರು ಒಂದಷ್ಟು ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಮಾಡಿಸಿರುವಂತದ್ದು ಅದರ ಜೊತೆಗೆ ಶ್ರೀಗಳನ್ನು ನಿರಂತರವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದ ಕೂಡ ಒಂದು ಕಡೆ ವೈದ್ಯರ ತಂಡ ಬಂದು ಶ್ರೀಗಳ ಆರೋಗ್ಯವನ್ನು ಪರೀಕ್ಷೆ ಮಾಡುತ್ತೆ ಆನಂತರದಲ್ಲಿ ಮತ್ತೆ 10 ಗಂಟೆಯಿಂದ ಕೂಡ ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದ ತಂಡ ಶ್ರೀಗಳನ್ನು ನಿರಂತರವಾಗಿ ವಿಚಾರಣೆ ಮಾಡೋ ಕೆಲಸವನ್ನು ಕೂಡ ಬೆಳಗ್ಗೆಯಿಂದ ಕೂಡ ಮಾಡ್ತಾ ಇದೆ ಇದರ ನಡುವೆ ಶ್ರೀಗಳ ಪರ ವಕೀಲರು ಉಮೇಶ್ ಅವರ ಜೊತೆಗೆ ವಿಶ್ವನಾಥ ಅವರು ಇವತ್ತು ಮತ್ತೆ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಯಾಕಂದ್ರೆ ನಿನ್ನೆ ಕೂಡ ಬೆಳಗ್ಗೆಯಿಂದ ಕೂಡ ಶ್ರೀಗಳು ಆಸ್ಪತ್ರೆಯಲ್ಲಿ ಇದ್ದರು ಒಂದಷ್ಟು ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಮಾಡಿದ್ರು ಅದರ ಅನುಸಾರವಾಗಿ ವರದಿಗಳನ್ನು ತೆಗೆದುಕೊಂಡು ಇವತ್ತು ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು ಆದರೆ ನ್ಯಾಯಾಲಯ ಅದನ್ನು ಪರಿಷ್ಕಾರ ಮಾಡಿಲ್ಲ ಪ್ರಮುಖವಾಗಿ ಅರ್ಜಿಯನ್ನು ಕೂಡ ಮಾನ್ಯವನ್ನ ಮಾಡಿಲ್ಲ ಯಾಕಂದ್ರೆ ಈಗಾಗಲೇ ಬೆಳಗ್ಗೆ 11 ಗಂಟೆ ಬೆಳಗ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆದರೆ ಅರ್ಜಿಯನ್ನು ಈಗ ಪ್ರಸ್ತುತ ಏನು ನ್ಯಾಯಾಧೀಶರು ಅರ್ಜಿಯನ್ನು ಪರಿಗಣನೆ ಮಾಡಿಲ್ಲ ಯಾಕಂದ್ರೆ ಈಗಾಗಲೇ ಸೋಮವಾರದವರೆಗೆ ಕೂಡ ಪೊಲೀಸ್ ಕಸ್ಟಡಿ ಇರುವಂತದ್ದು ಹಾಗಾಗಿ ಪೊಲೀಸ್ ಕಸ್ಟಡಿ ಮುಗಿದ ನಂತರದಲ್ಲಿ ನಿಮ್ಮ ಅರ್ಜಿಯನ್ನು ನಾವು ಪರಿಷ್ಕಾರ ಮಾಡ್ತೇವೆ ಮಾನ್ಯವನ್ನ ಮಾಡ್ತೀನಿ ಅಲ್ಲಿವರೆಗೂ ಕೂಡ ಯಾವುದೇ ಜಾಮೀನನ್ನು ಅಂದ್ರೆ ಅರ್ಜಿಯನ್ನು ನಾವು ಪರಿಗಣನೆ ಮಾಡಲ ಅಂತ ಈಗಾಗಲೇ ನ್ಯಾಯಾಧೀಶರು ಕೂಡ ಕೊಟ್ಟಿರುವಂತದ್ದು ಇದರಿಂದಾಗಿ ಒಂದು ಕಡೆನು ಆರೋಗ್ಯದ ಕಾರಣ ಒಡ್ಡಿ ಮಧ್ಯಂತರ ಜಾಮೀನು ಪಡೆಯುವಂತ ಒಂದು ಸನ್ನಾದಲ್ಲಿ ಇದ್ದಂತ ಇವರಿಗೆ ಯಾಕಂದ್ರೆ ಈಗಾಗಲೇ ನಿರಾಸೆ ಉಂಟಾಗಿರುವಂತದ್ದು ಹಾಗಾಗಿ ನಾಳೆವರೆಗೂ ಕೂಡ ಅಂದ್ರೆ ಸೋಮವಾರದವರೆಗೂ ಕೂಡ ಶ್ರೀಗಳು ಪೊಲೀಸ್ ಕಸ್ಟಡಿಯಲ್ಲೇ ಇರುವಂತದ್ದು ಹಾಗಾಗಿ ಅವರು ಕೂಡ ವಿಚಾರಣೆಯನ್ನು ಅಂದ್ರೆ ನಿರಂತರವಾಗಿ ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಒಂದು ಕಡೆ ಪರಮಶಿವ ಅವರ ಜಾಮೀನು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅದನ್ನು ಕೂಡ ಈಗಾಗಲೇ ಸೋಮವಾರಕ್ಕೆ ಕೂಡ ಅಂದ್ರೆ ಈ ಪ್ರಕರಣದ A4 ಆರೋಪಿ ಪರಮಶಿವ ಏನಿದ್ದಾರೆ ಅವರ ವಕೀಲರು ಕೂಡ ಏನು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅದು ಕೂಡ ಈಗಾಗಲೇ ಸೋಮವಾರಕ್ಕೆ ಮುಂದೂಡಿಕೆ ಆಗಿರುವಂತದ್ದು ಅಲ್ಲೂ ಕೂಡ ಏನು ಸರ್ಕಾರಿ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಲಿಕ್ಕೆ ನ್ಯಾಯಾಲಯ ಸೂಚನೆಯನ್ನು ಕೊಟ್ಬಿಟ್ಟು ಅದು ಕೂಡ ಮುಂದೂಡಿಕೆ ಆಗಿದೆ ಇದರ ನಡುವೆ ಏನು A3 A4 ಮತ್ತೆ A5 ಅಂದ್ರೆ ಬಸವಾದಿತ್ಯ ಗಂಗಾಧರ ಜೊತೆಗೆ ಇವರ ಶೋಧ ಕಾರ್ಯಕ್ಕೆ ಕೂಡ ಪೊಲೀಸರು ತಂಡವನ್ನು ಮಾಡಿರುವಂತದ್ದು ಪ್ರಮುಖವಾಗಿ 3 ಜನರ ವಿಚಾರಣೆ ಶೋಧ ಕಾರ್ಯಕ್ಕೆ 3 ತಂಡಗಳನ್ನು ಪೊಲೀಸರು ಈಗಾಗಲೇ ಮಾಡಿರುವಂತದ್ದು ಆ ಮೂಲಕ ಮತ್ತು ಉಳಿದ ಆರೋಪಿಗಳ ಪತ್ತೆ ಕೂಡ ಪೊಲೀಸರು ಮುಂದಾಗಿದ್ದಾರೆ ಇದರ ನಡುವೆ ಮಠದ ಆವರಣದಲ್ಲೂ ಕೂಡ ಈಗಾಗಲೇ ಶೋ ಏನು ಒಂದಷ್ಟು ಸ್ಥಳ ಮಾರ್ಜನೆ ಮಾಡಬೇಕಿತ್ತು ಅದಕ್ಕೆ ಕೂಡ ಪೊಲೀಸರ ತನಿಖಾ ತಂಡ ಏನು ಗ್ರಾಮಾಂತರ ಠಾಣೆಯ ಸಿಪಿಐ ಏನು ಬಾಲಚಂದ್ರ ನಾಯಕ ಅವರ ನೇತೃತ್ವದಲ್ಲಿ ಈಗಾಗಲೇ ತಂಡ ಕೂಡ ಮಠಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಅಲ್ಲೂ ಕೂಡ ಸ್ಥಳ ಮಾರ್ಜನೆ ಮಾಡೋ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಇದರ ನಡುವೆ ಶ್ರೀಗಳನ್ನು ಕೂಡ ಅಂದ್ರೆ ನಿನ್ನೆ ಸಂಜೆ ಒಂದಷ್ಟು ವಕೀಲರು ಜೊತೆಗೆ ವಕೀಲರ ಏನು ಪೊಲೀಸ್ ಕಸ್ಟಡಿಗೆ ಕೊಟ್ಟ ನಂತರದಲ್ಲಿ ಈಗಾಗಲೇ ಏನು ವೈದ್ಯರಾದ ಒಂದು ಪೊಲೀಸರು ಅವರನ್ನ ಮೆಡಿಕಲ್ ಟೆಸ್ಟ್ ಕೂಡ ಒಳಪಡಿಸಿದ್ರು ಅದರಲ್ಲಿ ಶ್ರೀಗಳ ಪುರುಷತ್ವ ಪರೀಕ್ಷೆ ಅಂದ್ರೆ ಇಂಪುಟೆನ್ಸ್ ಟೆಸ್ಟ್ ಅನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಅದರ ವರದಿಯನ್ನು ಕೂಡ ಈಗಾಗಲೇ ಪೊಲೀಸರಿಗೆ ಕೊಡೋ ಕೆಲಸವನ್ನು ಮಾಡಿದ್ರೆ ಪ್ರಮುಖವಾಗಿ ಇನ್ನೂ 3 ದಿನಗಳ ಕಾಲ ಪೊಲೀಸರು ಶ್ರೀಗಳನ್ನು ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾರೆ ಯಾಕಂದ್ರೆ ಏನು ಬಾಲಕಿಯ ಸಂತ್ರಸ್ತರ ಹೇಳಿಕೆಯನ್ನು ಕೊಟ್ಟಿದ್ರು 164 ಅಡಿಯಲ್ಲಿ ಅದರ ಬೇಸ ಆಧಾರದಲ್ಲಿ ಒಂದಷ್ಟು ವಿಚಾರಣೆಯನ್ನು ಮಾಡಿಬಿಟ್ಟು ನಂತರದಲ್ಲಿ ಪೊಲೀಸ್ ಕಸ್ಟಡಿಗೆ ಸೋಮವಾರದ ನಂತರದಲ್ಲಿ ಜೇಸಿಗೆ ಕೊಡಬೇಕು ಅಥವಾ ಹೆಚ್ಚುವರಿಯಾಗಿ ಮತ್ತಷ್ಟು ದಿನಗಳ ಕಾಲ ತಮ್ಮ ವಶಕ್ಕೆ ಕೊಡಿ ಅಂತ ಮನವಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ವಾಸುದೇವ್ ಎಸ್ ನವೀನ್ ನಾವು ನಿನ್ನೆ ನೋಡ್ತಾ ಇದ್ವಿ ಸ್ವಾಮೀಜಿಗಳ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿತ್ತು ಒಂದು ಕಡೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ಜೊತೆಗೆ ಲಂಗ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ಇಷ್ಟೆಲ್ಲ ಇದು ಸದ್ಯದ ಅವರ ಮೆಡಿಕಲ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಆ ಪ್ರಮುಖವಾಗಿ ವಾಸುದೇವ್ ಯಾಕಂದ್ರೆ ಮೊನ್ನೆ ಅಂದ್ರೆ ಮೊನ್ನೆ ರಾತ್ರಿ 3 ಗಂಟೆ ವೇಳೆಗೆ ಏನು ಶ್ರೀಗಳನ್ನ ಜೈಲಿಗೆ ಬಿಡ್ತಾರೆ ಅದರ ಆದ ಬೆಳಗ್ಗೆ ಅಂದ್ರೆ ನಿನ್ನೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಶ್ರೀಗಳ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಯ ಕಂಡು ಬರುತ್ತೆ ಅದಕ್ಕಾಗಿ ಏನು ಜೈಲ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಶ್ರೀಗಳನ್ನು ಏಕಾಏಕಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಶ್ರೀಗಳನ್ನ ಆರೋಗ್ಯ ಅದರಲ್ಲೂ ಬಿ ಪಿ ಯಾಕಂದ್ರೆ ವಯಸ್ಸಹಜವಾಗಿ ಯಾಕಂದ್ರೆ ಶ್ರೀಗಳಿಗೆ 65 ವರ್ಷ ಆಗಿರುವ ಕಾರಣಕ್ಕಾಗಿ ಒಂದಷ್ಟು ವಯಸ್ಸಹಜವಾಗಿ ಕೂಡ ಒಂದಷ್ಟು ಸಮಸ್ಯೆಗಳು ಇರುವಂಥದ್ದು ಅದರ ಪರಿಣಾಮವಾಗಿ ಬಿ ಪಿ ಶುಗರ್ ಎಲ್ಲವೂ ಕೂಡ ಈಗಾಗಲೇ ಇರುವಂಥದ್ದು ಜೊತೆಗೆ ಏನು ಈ ಹಿಂದೆ ಕೋವಿಡ್ಗೆ ಕೂಡ ಶ್ರೀಗಳು ತುತ್ತಾಗಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಲಂಗ್ಸ್ಗೆ ಒಂದಷ್ಟು ಡ್ಯಾಮೇಜ್ ಆಗಿದೆ ಅದರ ಪರಿಣಾಮವಾಗಿ ಕೂಡ ಶ್ರೀಗಳು ಏನು
ಉಸಿರಾಟದ ಸಮಸ್ಯೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಒಂದಷ್ಟು ಅಂದರೆ ಜೈಲಿನಲ್ಲಿರುವ ಒತ್ತಡ ಕಾರಣಕ್ಕಾಗಿ ಅವರು ಕೂಡ ಆರೋಗ್ಯ ಹೃದಯ ಸಂಬಂಧಪಟ್ಟಂಗೆ ಒಂದಷ್ಟು ಕಾಯಿಲೆಗಳಿದೆ ಅಂತೇಳಿ ಕೂಡ ನಿನ್ನೆ ಸರ್ಕಾರಿ ಆಸ್ಪತ್ರೆ ಸರ್ಜನಾದಂತಹ ಏನು ಬಸರಾಜ್ ಅವರು ಕೂಡ ತಿಳಿಸಿದ್ರು. ಆ ನಂತರದಲ್ಲಿ ಸೆಕೆಂಡ್ ಒಪಿನಿಯನ್ ಕೂಡ ಪಡ್ಕೊಂಡಿದ್ರು ಅಂದರೆ ದಾವಣಗೆರೆ ಎಸ್ ಎಸ್ ಹಾಸ್ಪಿಟಲಿಂದ ಕೂಡ ಮಲ್ಲೇಶ್ ಮತ್ತು ಶ್ರೀನಿವಾಸ್ ಅವರು ಕೂಡ ವೈದ್ಯರು ಬಂದಿದ್ದರು. ಅವರು ಕೂಡ ಒಂದಷ್ಟು ಟೆಸ್ಟ್ಗಳನ್ನು ಮಾಡಿಬಿಟ್ಟು ಶ್ರೀಗಳನ್ನು ಜಯದೇವ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ನ್ಯಾಯಾಲಯ ಅದಕ್ಕೆ ಅದು ಕೂಡ ಅವಕಾಶವನ್ನು ಕೊಡಲಿಲ್ಲ. ಇನ್ನು ನ್ಯಾಯಾಧೀಶರಾದಂಥ ಕೋಮಲ ಅವರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ಕಸ್ಟಡಿಗೆ ಏನು ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸಿ ನೀವು ಆ ನಂತರದಲ್ಲಿ ಕಸ್ಟಡಿಗೆ ಕೇಳಿ ಅಂತ ಹೇಳ್ತಾರೆ. ಹಾಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂಥ ಏನು ಶ್ರೀಗಳು ಏಕಾಏಕಿ ಮತ್ತೆ ಕೋರ್ಟ್ಗೆ ಹಾಜರಾಗ್ತಾರೆ. ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಈ ಕೋರ್ಟ್ ಅವರ ಆರೋಗ್ಯ ಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಕೂಡ ನೀವು ಪೊಲೀಸ್ ಕಸ್ಟಡಿಗೆ ಕೊಡುತ್ತೆ. ಪ್ರಮುಖವಾಗಿ ಪೊಲೀಸರಿಗೆ ಕೂಡ ಆ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡುವಂಥದ್ದು ನೀವು ಆರೋಪಿಗಳನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ವೈದ್ಯಕೀಯ ನೆರವನ್ನು ಕೂಡ ಕೊಡಬೇಕು. ಯಾವುದೇ ರೀತಿಯ ಸಮಸ್ಯೆಗಳನ್ನು ಮಾಡಬಾರ್ದು ಅನ್ನೋ ಕೂಡ ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಈಗಾಗಲೇ ಪೊಲೀಸರು ಒಂದು ಕಡೆ ನಿನ್ನೆ ಏನು ಶ್ರೀಗಳನ್ನು ಕೋರ್ಟಿಂದ ವಶಕ್ಕೆ ಪಡ್ಕೊಳ್ತಾರೆ, ತಕ್ಷಣವಾಗಿ ಅವರನ್ನು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಒಂದಷ್ಟು ಮೆಡಿಕಲ್ ಟೆಸ್ಟ್ಗಳನ್ನು ಮಾಡ್ತಾರೆ. ಆ ನಂತರದಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸೋ ಕೆಲಸವನ್ನು ಮಾಡ್ತಾರೆ. ಇವತ್ತು ಬೆಳಗ್ಗೆ ಕೂಡ ಅಂದರೆ 10 ಗಂಟೆ ನಂತರದಲ್ಲಿ ಏನು ವಿಚಾರಣೆಗೆ ಒಳಪಡಿಸೋ ಮುನ್ನ ಕೂಡ ವೈದ್ಯರ ತಂಡ ಡಿವೈಎಸ್ಪಿ ಆಫೀಸ್ಗೆ ಅನಿಲ್ ಕುಮಾರ್ ನೇತೃತ್ವದ ಡಿವೈಎಸ್ಪಿ ಆಫೀಸ್ಗೆ ಬರುತ್ತೆ. ಅಲ್ಲೂ ಕೂಡ ಒಂದಷ್ಟು ವೈದ್ಯರು ಶ್ರೀಗಳನ್ನು ಪರೀಕ್ಷೆಯನ್ನು ಮಾಡ್ತಾರೆ. ಆ ನಂತರದಲ್ಲಿ ಶ್ರೀಗಳನ್ನು ಈಗಾಗಲೇ ಎನ್ಕ್ವೈರಿ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ತಂಡ ಕೂಡ ಅಂದರೆ ಪೊಲೀಸ್ ಅಧಿಕಾರಿಗಳು ಕೂಡ ಶ್ರೀಗಳನ್ನು ಏನು ವೈದ್ಯಕೀಯ ನೆರವನ್ನು ಪಡ್ಕೊಂಡೇ ಆ ನಂತರದಲ್ಲಿ ವಿಚಾರಣೆಯನ್ನು ಮಾಡ್ತಾರಂಥದ್ದು. ಹಾಗಾಗಿ ಶ್ರೀಗಳು ಸದ್ಯಕ್ಕೆ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದರೂ ಕೂಡ ವೈದ್ಯರು ಕೂಡ ಆಗಾಗ ಬಂದು ಶ್ರೀಗಳನ್ನು ಪರೀಕ್ಷೆ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ವಾಸುದೇವ್. ಎಸ್ ನವೀನ್, ನಾವು ನೋಡ್ತಾ ಇದ್ವಿ ನೋಡಿ, ಪೋಕ್ಸೋ ಪ್ರಕರಣ ದಾಖಲಾಗಿತ್ತು, ಇಷ್ಟೊಂದು ಸೀರಿಯಸ್ ಆಗಿರುವಂತಹ ಪ್ರಕರಣ. ಆದ್ರೂ ಪೊಲೀಸರು ಸ್ವಾಮೀಜಿಗಳನ್ನು ಅರೆಸ್ಟ್ ಮಾಡೋದಕ್ಕೆ 6 ದಿನ ಬೇಕಾಯಿತು. ಈಗ ಬೇರೆ ಆರೋಪಿಗಳು ಕೂಡ ಇದ್ದಾರೆ, ಅವ್ರನ್ನ ಬಂಧನ ಮಾಡಬೇಕಾಗಿದೆ. ಪೊಲೀಸರು ಎಷ್ಟು ಸೀರಿಯಸ್ ಆಗಿದ್ದಾರೆ ಇದರಲ್ಲಿ ಅಂತ. ಖಂಡಿತವಾಗ್ಲೂ ವಾಸುದೇವ್, ಯಾಕಂದ್ರೆ ಒಂದು ಕಡೆ ಕಳೆದ ಶುಕ್ರವಾರ ಈ ಒಂದು ಪ್ರಕರಣ ಪೋಕ್ಸೋ ಕೇಸ್ ದಾಖಲಾಗುತ್ತೆ ಅಂದ್ರೆ ಮೈಸೂರಿನ ನಜರಾಬಾದ್ ಸ್ಟೇಷನ್ ಇಂದ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆ ಆಗುತ್ತೆ. ಆ ನಂತರದಲ್ಲಿ ಪೊಲೀಸರು ಒಂದಷ್ಟು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಓರ್ವ ಏನು ದಲಿತ ಸಮುದಾಯಕ್ಕೆ ಬಾಲಕಿ ಸೇರಿದೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಕೇಸ್ಗೆ ಅಂದ್ರೆ ಪೋಕ್ಸೋ ಜೊತೆಗೆ ಅಟ್ರಾಸಿಟಿ ಕೇಸ್ ಕೂಡ ಆ್ಯಡ್ ಆಗುತ್ತೆ. ಆದರೆ ಪೋಕ್ಸೋ ಮತ್ತು ಅಟ್ರಾಸಿಟಿ ಕೇಸ್ ದಾಖಲಾಗಿ 6 ದಿನಗಳಾದರೂ ಕೂಡ ಅಂದರೆ ಬುಧವಾರ ಗುರುವಾರದವರೆಗೂ ಕೂಡ ಪೊಲೀಸರು ಯಾವುದೇ ಕ್ರಮಗಳನ್ನು ಕೂಡ ಕೈಗೊಳ್ಳಲ್ಲ. ಒಂದು ಕಡೆ ಈಗಾಗಲೇ ಆರೋಪಿಗಳು ಅಂದ್ರೆ ಏನು ಪರಮಶಿವಯ್ಯ ಇದ್ದಾನೆ. ಈ ಪರಮಶಿವಯ್ಯ ಮಠದ ಆವರಣದಲ್ಲಿ ಕಳೆದ 3-4 ದಿನಗಳವರೆಗೂ ಕೂಡ ಶ್ರೀಗಳ ಜೊತೆ ಒಂದಷ್ಟು ಮೀಟಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇದೀಗ ಏನು ಕಣ್ಮರೆ ಆಗಿದ್ದಾನೆ ಅನ್ನೋ ಕಾರಣಕ್ಕಾಗಿ ಶೋಧ ಕಾರ್ಯವನ್ನ ಮಾಡ್ತೀವಿ ಅಂತೇಳಿ ಪೊಲೀಸರು ಟೀಮ್ ಅನ್ನ ಮಾಡ್ತಾರೆ. ಅಂದ್ರೆ ಮೊದಲ 3-4 ದಿನಗಳ ಕಾಲ ಆರೋಪಿಗಳು ಪೊಲೀಸರ ಮುಂದೆ ರಾಜಾರೋಷವಾಗಿ ಓಡಾಟವನ್ನ ಮಾಡ್ತಾ ಇದ್ರು ಕೂಡ ಯಾವುದೇ ಕ್ರಮವನ್ನ ಅಂದ್ರೆ ಬಂಧಿಸುವ ಕೆಲಸ ಇರಲಿ ನೋಟಿಸ್ ಕೊಡೋ ಕೆಲಸವನ್ನು ಕೂಡ ಪೊಲೀಸರು ಮಾಡಲ್ಲ. ಅಂದ್ರೆ ಅಲ್ಲಿ ಅಷ್ಟು ವಿಳಂಬ ಧೋರಣೆಯನ್ನ ತಾತ್ಸಾರವನ್ನ ಮಾಡಿರ್ತಾರೆ ಪೊಲೀಸರ ಜೊತೆಗೆ. ಪ್ರಮುಖವಾಗಿ ಮೊದಲ 3-4 ದಿನಗಳ ಕಾಲ ಇವರು ಸಂತ್ರಸ್ತೆಯರ ವಿಚಾರಣೆಯನ್ನು ಮಾಡ್ತಾರೆ. ಒಂದು ಕಡೆ CWC ಕಮಿಟಿ ಅವರು ಇರ್ಬೋದು, ಪೊಲೀಸರು ಇರ್ಬೋದು, ಎಲ್ಲರೂ ಕೂಡ ಸಂತ್ರಸ್ತೆಯರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾರೆ. ಜೊತೆಗೆ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಲ್ಲೂ ಕೂಡ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾರೆ. ಆದರೆ ಈ ಒಂದು ಪೋಕ್ಸೋ ಕೇಸ್ನಲ್ಲಿ ಆರಂಭಿಕವಾಗಿ ಏನು ಪ್ರಾಥಮಿಕ ವಿಚಾರಣೆ ಇಲ್ಲದೆ ಕೂಡ ಏನು ಆರೋಪಿಗಳನ್ನು ವಶಕ್ಕೆ ಪಡಿಬೇಕಾಗಿತ್ತು, ಆ ಕೆಲಸವನ್ನು ಪೊಲೀಸರು ಮಾಡಲ್ಲ. ಆ ನಂತರದಲ್ಲಿ ಒಂದಷ್ಟು ಪ್ರತಿಭಟನೆಗಳು ನಡೆಯುತ್ತೆ, ಜನರು ಕೂಡ ಒತ್ತಡವನ್ನು ಹಾಕ್ತಾರೆ, ಸಾಕಷ್ಟು ಒತ್ತಡ ಬರುತ್ತೆ. ಜೊತೆಗೆ ರಾಷ್ಟ್ರೀಯ NCPCR ಅಂದರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಏನು ಚಿತ್ರದುರ್ಗ ಪೊಲೀಸರಿಗೆ ನೋಟಿಸ್ ಅನ್ನು ಕೊಡುತ್ತೆ. ಪೋಕ್ಸೋ ಕೇಸ್ ಆದರೂ ನೀವು ಯಾಕೆ ವಿಳಂಬ ಮಾಡ್ತಿದ್ರಿ ಅಂತೇಳಿ 9 ಪ್ರಶ್ನೆಗಳನ್ನು ಕೇಳಿಬಿಟ್ಟು 7 ದಿನಗಳಿಗಾಗಿ ನೀವು ಉತ್ತರವನ್ನು ಕೊಡಬೇಕಂತ ನೋಟಿಸ್ ಅನ್ನು ಕೊಡುತ್ತೆ. ಆ ನಂತರದಲ್ಲಿ ಶ್ರೀ ಏನು ಮೊನ್ನೆ ಸಂಜೆ ಅಂದರೆ ಏನು ಗುರುವಾರ ರಾತ್ರಿಗೆ ವೇಳೆಗೆ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ, ಶ್ರೀಗಳನ್ನು ಬಂಧನ ಮಾಡೋ ಕೆಲಸವನ್ನು ಮಾಡ್ತಾರೆ. ಅದರೂ ಕೂಡ 2 ಗಂಟೆಗಳ ಕಾಲ ಶ್ರೀಗಳನ್ನು ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆ ಮಾಡೋ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಆ ನಂತರದಲ್ಲಿ ರಾತ್ರಿ ಮೆಡಿಕಲ್ ಟೆಸ್ಟನ್ನು ಮಾಡಿಬಿಟ್ಟು 3 ಗಂಟೆ ವೇಳೆಗೆ ಅಂದರೆ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಿ ಆರಂಭದಲ್ಲೂ ಕೂಡ ಪೊಲೀಸರು ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸುವ ಸಂದರ್ಭದಲ್ಲಿ ಅಲ್ಲೇ ಅವರು ತಮ್ಮ ವಶಕ್ಕೆ ಕೇಳಬಹುದಿತ್ತು. ಆದರೆ ಅಲ್ಲೂ ಕೂಡ ನ್ಯಾಯಾಧೀಶರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಕೇಳ್ಕೊಳ್ತಾರೆ. ಮರುದಿನ ಓಪನ್ ಕೋರ್ಟ್ನಲ್ಲಿ ನಮ್ಮ ವಶಕ್ಕೆ ಕೊಡಬೇಕು ಅಂತೇಳಿ ನಿನ್ನೆ ಕೂಡ ಕೇಳ್ಕೊಳ್ತಾರೆ. ಅಂದರೆ ಒಂದು ಕಡೆ ಪೊಲೀಸರು ಜೊತೆಗೆ ಇಲ್ಲಿ ಒಂದು ಗಮನಿಸಬೇಕಾಗುತ್ತೆ, ಯಾಕಂದರೆ ಪೊಲೀಸ್ ಜೈಲಿಗೆ ಬಿಟ್ಟು ಬಂದ ನಂತರದಲ್ಲಿ ಪ್ರಮುಖವಾಗಿ ಶ್ರೀಗಳನ್ನು ಕೂಡ ಅಂದರೆ ನ್ಯಾಯಾಧೀಶರ ಗಮನಕ್ಕೆ ತರದೆ ಅವ್ರನ್ನ ಏಕಾಏಕಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಕೂಡ ನಿನ್ನೆ ನ್ಯಾಯಾಧೀಶರು ಒಂದಷ್ಟು ಪೊಲೀಸರು ಮತ್ತು ಜೈಲ್ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ತಾರೆ. ಕಸ್ಟಡಿ ಕೇಳುವಂತಹ ಸಂದರ್ಭದಲ್ಲಿ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲ್ಲ. ಇದೇ ಕಾರಣಕ್ಕಾಗಿ ಆರೋಪಿ ಇಲ್ಲ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆರೋಪಿ ಹಾಸ್ಪಿಟಲ್ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಪೊಲೀಸರು ಮತ್ತು ಜೈಲ್ ಅಧಿಕಾರಿಗಳು ಕೊಡುವಂಥದ್ದು. ಹಾಗಾಗಿ ಯಾಕೆ ನೀವು ನನ್ನ ಗಮನ ಅಂದರೆ ನ್ಯಾಯಾಲಯದ ಗಮನಕ್ಕೆ ತರದೆ ನೀವು ಆರೋಪಿಯನ್ನು ಜೈಲು ಏನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರಿ, ಅವರ ಕಂಡೀಷನ್ ಇಂದ ಪ್ರಶ್ನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಜೈಲ್ ಅಧಿಕಾರಿಗಳು ಅಂದರೆ ಜೈಲ್ ಸೂಪರಿಂಟ್ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ, ಆವಾಗ ಮಾಹಿತಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಜೈಲ್ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಂತಹ ನ್ಯಾಯಾಧೀಶರು ಪ್ರಮುಖವಾಗಿ ನೀವು ಈಗ ಅಂದರೆ VC ಮೂಲಕ ಹಾಜರುಪಡಿಸಿ ಅಂತ ಹೇಳ್ತಾರೆ. VC ಮೂಲಕ ಅಲ್ಲ, ನೇರವಾಗಿ ವೈದ್ಯಕೀಯ ರಿಪೋರ್ಟ್ಗಳೊಂದಿಗೆ ನೀವು ಆರೋಪಿಯನ್ನು ಖುದ್ದು ಹಾಜರುಪಡಿಸಿ ಅಂತೇಳಿ ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಪ್ರಕರಣದ ಆರಂಭದಿಂದಲೂ ಕೂಡ
ಇಲ್ಲಿ ಪೊಲೀಸರು ಮತ್ತೆ ತನ್ನ ಎಲ್ಲ ಅಧಿಕಾರಿಗಳು ಕೂಡ ಪ್ರಕರಣದ ಸಂತ್ರಸ್ತರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ಎಲ್ಲರೂ ಕೂಡ ಶ್ರೀಗಳ ಆರೋಪಿಗಳ ಪರವಾಗಿ ನಿಲ್ಲುವ ಕೆಲಸವನ್ನ ಮಾಡಿದ್ರು, ಒಂದಷ್ಟು ವಿಳಂಬವನ್ನ ಮಾಡಿದ್ರು. ಇದೀಗ ಎಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇರಬಹುದು, ಜೊತೆಗೆ ಒಂದಷ್ಟು ಸಂಘಟನೆಗಳ ಜೊತೆಗೆ ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಯಿತು. ಆ ನಂತರದಲ್ಲಿ ಪೊಲೀಸರು ಪ್ರಕರಣವನ್ನ ತನಿಖೆ ಮಾಡೋ ಕೆಲಸವನ್ನ ಆರೋಪಿಗಳ ಬಂಧನ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಒಂದು ಕಡೆ ಎ ಒನ್ ಆರೋಪಿ ಶ್ರೀಗಳನ್ನ ಕೂಡ ವಿಚಾರಣೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರೆ, ಎ ಟು ಆರೋಪಿಯನ್ನ ಮೊನ್ನೆ ಒಂದಷ್ಟು ವಿಚಾರಣೆ ಅಂದ್ರೆ ರಶ್ಮಿ ವಾರ್ಡನ್ ರಶ್ಮಿ ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ನಿನ್ನೆ ಅವರನ್ನು ಕೂಡ ಪೊಲೀಸರು ಬಂಧನ ಮಾಡೋ ಕೆಲಸವನ್ನು ಮಾಡಿರುವಂಥದ್ದು, ಆ ಮೂಲಕ ಜೊತೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈಗಾಗಲೇ ಆಕೆಯನ್ನು ಕೂಡ ಅಂದರೆ ವಾರ್ಡನ್ ರಶ್ಮಿಯನ್ನು ಕೂಡ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿರುವಂಥದ್ದು. ಶಿವಮೊಗ್ಗದ ಏನು ಮಹಿಳಾ ಕಾರಾಗೃಹ ಇದೆ ಅಲ್ಲಿಗೆ ಕೂಡ ಈಗಾಗಲೇ ವಾರ್ಡನ್ ರಶ್ಮಿಯನ್ನು ಶಿಫ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಶ್ರೀಗಳು ಕೂಡ ಜಾಮೀನು ಅರ್ಜಿ ಕೂಡ ಸೋಮವಾರಕ್ಕೆ ಮುಂದುವರೆದಿದೆ. ಹಾಗಾಗಿ ಒಂದಷ್ಟು ವಿಚಾರಣೆಗಳು ಸೋಮವಾರದ ನಂತರ ಅಂದರೆ ಶ್ರೀಗಳು ಮತ್ತೆ ಬೇಕಿದ್ರೆ ಪೊಲೀಸ್ ಕಸ್ಟಡಿಗೂ ಕೂಡ ಬರ್ಬೋದು ಅಥವಾ ನ್ಯಾಯಾಂಗ ಬಂಧನ ಕೂಡ ಹೋಗ್ಬೋದು. ಜೊತೆಗೆ ಇನ್ನೂರು ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನಕ್ಕೆ ತೀರ್ಮಾನ ಮಾಡಿದರೆ ಅವರನ್ನು ಕೂಡ ತ್ವರಿತವಾಗಿ ಬಂಧಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ನವೀನ್.